ರೈತ ದೇಶದ ನಾಡಿ ಮಿಡಿತ ನೇಗಿಲ ಯೋಗಿಯ ಬೆವರು ನಮ್ಮ ನಿಮ್ಮೆಲ್ಲರ ಉಸಿರು ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ ರೈತ ಯಶೋಗಾಥೆಗಳ ಅನಾವರಣ ಈ ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ ಸೀತಾಫಲ ಈ ಹಣ್ಣು ನೋಡೋಕೆ ಗಡ್ಸಾಗಿ ಕಂಡ್ರೂ ತಿನ್ನೋಕೆ ಮಾತ್ರ ತುಂಬಾನೇ ಸಿಹಿ ಇದು ಅನೇಕ ಆರೋಗ್ಯ ವೃದ್ಧಿಕಾರಕ ಗುಣಗಳನ್ನು ಹೊಂದಿತ್ತು ಕಡಿಮೆ ನೀರಿನಲ್ಲೇ ಯಶಸ್ವಿಯಾಗಿ ಬೆಳಿಬಹುದಾದಂತ ಹಣ್ಣಿನ ಬೆಳೆ ಇದು ಇತ್ತೀಚೆಗೆ ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇರುವಂತ ಈ ಬೆಳೆ ಪ್ರಾರಂಭಿಸೋಕೆ ಮಳೆಗಾಲ ಸೂಕ್ತವಾದ ಕಾಲ ಹೀಗಾಗಿ ಆಸಕ್ತ ರೈತರು ಈಗಿನಿಂದಲೇ ಪ್ಲಾನ್ ಮಾಡೋದು ಒಳ್ಳೆಯದು ಈ ನಿಟ್ಟಿನಲ್ಲಿ ಇಂದು ಸೀತಾಫಲದಲ್ಲಿರುವಂತ ತಳಿಗಳು ಮತ್ತು ಕೆಲವು ಮುಖ್ಯ ಬೇಸಾಯ ಕ್ರಮಗಳ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ ಸೀತಾಫಲ ತನ್ನ ಬರ ನಿರೋಧಕ ಶಕ್ತಿ ಮತ್ತು ಗಡಸುತನದಿಂದಾಗಿ ಬಹಳ ಜನಪ್ರಿಯತೆಯನ್ನ ಗಳಿಸುತ್ತಿರುವ ಹಣ್ಣು ಒಣ ವಾತಾವರಣವನ್ನ ತಡೆದುಕೊಳ್ಳುವ ಶಕ್ತಿ ಇರುವುದರಿಂದ ಎಲ್ಲಾ ತರಹದ ಹವಾಮಾನಗಳಲ್ಲಿ ಬೆಳೆಯಬಹುದು ಕಡಿಮೆ ಮಳೆ ಮತ್ತು ಹೆಚ್ಚು ಉಷ್ಣತೆ ಇರುವ ಪ್ರದೇಶಗಳಲ್ಲಿ ಇದು ಚೆನ್ನಾಗಿ ಬರುತ್ತೆ ಬಿಸಿಲು ಹೆಚ್ಚಿದ್ದಷ್ಟು ಹಣ್ಣಿನಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುತ್ತದೆ ಈ ಬೆಳೆ ಚೌಳು ಮಣ್ಣನ್ನು ಮಾತ್ರ ಸಹಿಸಲಾರದು ಮೊದಲೆಲ್ಲ ಗುಡ್ಡಗಾಡು ಪ್ರದೇಶ ತೋಟ ಮತ್ತು ಹೊಲದ ಬದುಗಳಲ್ಲಿ ಸೀತಾಫಲ ಗಿಡಗಳನ್ನು ನೋಡ್ತಾ ಇದ್ವಿ ಆದರೆ ಇಂದು ಇದು ವಾಣಿಜ್ಯ ರೂಪ ಪಡೆದುಕೊಳ್ತಾ ಇದೆ ನೆರೆ ರಾಜ್ಯಗಳಲ್ಲಿ ಇದರ ಕೃಷಿ ಹೆಚ್ಚಿದ್ದು ನಮ್ಮಲ್ಲೂ ವರ್ಷದಿಂದ ವರ್ಷಕ್ಕೆ ಕ್ಷೇತ್ರ ವಿಸ್ತರಿಸುತ್ತಿದೆ ಈ ಬೆಳೆಯಲ್ಲಿ ಕೆಲವು ಸುಧಾರಿತ ಮತ್ತು ಹೈಬ್ರಿಡ್ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು ಇವು ಉತ್ತಮ ಫಸಲು ಕೊಡುವ ಸಾಮರ್ಥ್ಯವನ್ನು ಹೊಂದಿವೆ ಇಂತಹ ತಳಿಗಳನ್ನು ಆಯ್ದುಕೊಂಡು ಬೇಸಾಯ ಮಾಡುವುದರಿಂದ ಒಳ್ಳೆಯ ಲಾಭ ಗಳಿಸಬಹುದು ಅಂತಾರೆ ವಿಜಯಪುರ ಜಿಲ್ಲೆ ತೆಡಗುಂಡಿಯ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಸಿದ್ದಣ್ಣ ಟೋಕೆ ಪ್ರತಿ ದಿವಸ ನಾವು ನೋಡಿದಂಗೆ ಪ್ರತಿ ದಿವಸ ದಿನದಿಂದ ದಿನಕ್ಕೆ ಇದರ ಒಂದು ವಿಸ್ತರಣೆ ಪ್ರದೇಶ ವಿಸ್ತರಣೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಈ ಹಣ್ಣಿನಲ್ಲಿ ಇರತಕ್ಕಂಥ ಬಹಳಷ್ಟು ಪ್ರಮಾಣದಲ್ಲಿ ಪ್ರೋಟೀನು ಶರ್ಕರ ಪಿಷ್ಟ ಖನಿಜಾಂಶಗಳು ಕ್ಯಾಲ್ಸಿಯಮ್ಮು ಮತ್ತು ಈ ಐರನ್ ಪದಾರ್ಥಗಳು ಬಹಳಷ್ಟು ಇದೆ ಅದು ಅಲ್ಲದೆ ಈ ಒಂದು ಗಿಡಕ್ಕೆ ಇರತಕ್ಕಂಥ ಒಂದು ಬರ ನಿರೋಧಕ ಶಕ್ತಿ ಹಾಗೂ ಕಡಿಮೆ ನೀರಿನಲ್ಲಿ ಬಹಳಷ್ಟು ಚೆನ್ನಾಗಿ ಬೆಳೀತಕ್ಕಂಥ ಒಂದು ಶಕ್ತಿ ಇದೆ ಅದಕ್ಕಾಗಿ ಈ ಒಂದು ಹಣ್ಣಿನಿಗೆ ಬಹಳಷ್ಟು ಪ್ರದೇಶ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ ಈ ಒಂದು ಸೀತಾಫಲ ಹಣ್ಣನ್ನು ನಾವು ಬೆಳಿಬೇಕಂದ್ರೆ ಎಲ್ಲ ಥರದ ಮಣ್ಣಿನಲ್ಲೂ ಬೆಳೀತದೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಕಡೆ ಇದನ್ನು ವನಭೂಮಿಯಲ್ಲಿ ಮತ್ತು ಈ ಗುಡ್ಡಗಾಡು ಪ್ರದೇಶದಲ್ಲಿ ಇಳಿಜಾರು ಪ್ರದೇಶಗಳಲ್ಲಿ ಮತ್ತು ಈ ಮರುಭೂಮಿಯಲ್ಲಿ ಹಾಗೂ ಈ ಫಾರೆಸ್ಟ್ ಏರಿಯಾದಲ್ಲಿ ನಾವು ಜಾಸ್ತಿ ಕಂಡುಬರ್ತದೆ ಈ ಕಡೆಯಿಂದ ರೈತರು ಸ್ವಲ್ಪ ತಮ್ಮ ಬದುಗಳಲ್ಲಿ ಕೂಡ ಹಾಕ್ತಾ ಇದ್ದಾರೆ ಇದಕ್ಕೆ ಎಲ್ಲ ಥರದ ಮಣ್ಣಿನಲ್ಲಿ ಕೂಡ ಇದು ಬರ್ತದೆ ಇದಕ್ಕೆ ಮುಖ್ಯವಾಗಿ ಅಂದರೆ ಹವಾಮಾನ ಅಂದರೆ ಜಾಸ್ತಿ ಬಿಸಿಲು ಪ್ರಖರತೆ ಜಾಸ್ತಿ ಇದ್ದಂಥ ಪ್ರದೇಶದಲ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಬಿಸಿಲಿದ್ದಷ್ಟು ಸಕ್ಕರೆ ಅಂಶ ಇದರಲ್ಲಿ ಜಾಸ್ತಿ ಆಗುತ್ತೆ ಇದನ್ನು ಎಲ್ಲ ಥರದ ಹವಾಮಾನದಲ್ಲಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ ಹಾಗೂ ಜಾಸ್ತಿ ಉಷ್ಣತೆ ಇರುವಂಥ ಪ್ರದೇಶಗಳಲ್ಲಿ ಈ ಒಂದು ಹಣ್ಣನ್ನು ನಾವು ಬೆಳಿಬೋದಾಗಿದೆ ಇದನ್ನು ಬೆಳೀಲಿಕ್ಕೆ ನಾವು ಬಹಳಷ್ಟು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ಪ್ರಚಲಿತದಲ್ಲಿ ಇರತಕ್ಕಂಥ ಕೆಲವೊಂದು ತಳಿಗಳ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಮೊದಲನೇದಾಗಿ ಮೆಮ್ಮೊತ್ತ ಅಂತೇಳಿ ಈ ಒಂದು ಹಣ್ಣಿನಲ್ಲಿ ಏನಂದರೆ ದೊಡ್ಡ ಗಾತ್ರದ ಹಣ್ಣುಗಳನ್ನು ಇದು ಬಿಡುತ್ತದೆ ತಿರುಳು ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ಅಂದರೆ ಬೀಜದ ಪ್ರಮಾಣ ತುಂಬ ಕಡಿಮೆ ಇರುತ್ತೆ ಈ ಒಂದು ತಳಿಯನ್ನು ಭಾಳ ಜನ ಬೆಳೀತಾರೆ ಮತ್ತು ಇನ್ನೊಂದು ತಳಿಯಪ್ಪ ಅಂತಂದರೆ ರೆಡ್ ಸೀತಾಫಲ ಅಂತ ಕೆಂಪು ಸೀತಾಫಲ ಅಂತ ಬರುತ್ತೆ ಇದೊಂದು ತಳಿ ಈ ಒಂದು ತಳಿಯ ವಿಶೇಷತೆ ಏನಂದರೆ ಎಲೆಗಳು ತುಂಬ ಚಿಕ್ಕದಾಗಿರುತ್ತೆ ಮತ್ತು ಈ ಹಣ್ಣಿನಲ್ಲಿ ತಿರುಳು ತುಂಬ ಡೀಪ್ ರೆಡ್ ಅಂದರೆ ನಿಮಗೆ ಆಳವಾದ ಕೆಂಪು ಬಣ್ಣವನ್ನು ಇದು ಹೊಂದಿರುತ್ತದೆ ಹಾಗೆ ಇದು ಕೆಲವೊಂದು ಸುವಾಸನೆಯನ್ನು ಕೂಡ ಹೊಂದಿದೆ ಇದನ್ನು ಕೂಡ ಈ ತಳಿಯನ್ನು ಕೂಡ ಬೆಳೀತಾ ಇದ್ದಾರೆ ಪ್ರಚಲಿತದಲ್ಲಿರತಕ್ಕಂಥ ಒಂದು ತಳಿ ಅಂತಂದರೆ ಬಾಲ್ನಗರ್ ಈ ತಳಿ ನಮ್ಮ ಆಂಧ್ರಪ್ರದೇಶದಿಂದ
ಉತ್ಪಾದನೆ ಮಾಡಿದ್ದಾರೆ. ಈ ಒಂದು ತಳಿಯ ಅಭಿವೃದ್ಧಿಯಾಗಿದೆ ಆಂಧ್ರಪ್ರದೇಶದಲ್ಲಿ. ಈ ಒಂದು ತಳಿ ಬಹಳಷ್ಟು ಉತ್ಕೃಷ್ಟವಾದಂಥ ಒಂದು ಹಣ್ಣುಗಳನ್ನು ಬಿಡ್ತದೆ ಮತ್ತು ಬಹಳಷ್ಟು ಪ್ರಚಲಿತದಲ್ಲಿರತಕ್ಕಂಥ ಒಂದು ತಳಿ ಅಂತಲೇ ಹೇಳ್ಬೋದು. ಈ ಹಣ್ಣಿನಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಭಾಳಷ್ಟು ಈ ಏರಿಯಾ ಕವರ್ ಮಾಡಿರೋದು ಇದೇ ಒಂದು ತಳಿ ಅಂತ ಹೇಳ್ಬೋದು. ಈ ಒಂದು ತಳಿಯ ಒಂದು ಹಣ್ಣುಗಳು ತುಂಬ ದಪ್ಪ ಸೈಜ್ ಗಾತ್ರದಲ್ಲಿ ತುಂಬ ದೊಡ್ಡದಾಗಿರುತ್ತೆ. ಸರಿ ಇದರಲ್ಲಿ ತಿರುಳು ಕೂಡ ಚೆನ್ನಾಗಿರುತ್ತೆ, ಭಾಳಷ್ಟು ಇರುತ್ತೆ. ಮತ್ತು ಬೀಜಗಳ ಪ್ರಮಾಣ ಕಡಿಮೆ ಇರುತ್ತೆ. ಹಾಗೆಯೇ ಒಂದು ಗಿಡದಿಂದ ಅರೌಂಡ್ ನಮಗೆ 18-20 ಕೆ ಜಿಯಷ್ಟು ಹಣ್ಣುಗಳನ್ನು ಇದು ಬಿಡುತ್ತದೆ. ಒಂದು ಹಣ್ಣಿನ ಸೈಜ್ ಹೇಳಬೇಕಪ್ಪ, ಒಂದು ಹಣ್ಣು ನಮಗೆ 137 ಗ್ರಾಮ್ನಷ್ಟು ಹಣ್ಣು ಇದು ತೂಗುತ್ತೆ. ಇದು ಮತ್ತು ಇನ್ನೊಂದು ಹೈಬ್ರಿಡ್ ತಳಿ ಅಂದರೆ ಸಂಕರಣ ತಳಿ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಹೆಸರುಘಟ್ಟ ಅವರು ಒಂದು ಅರ್ಕ ಸಹನ ಅಂತ ಒಂದು ಹೊಸ ತಳಿಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಅವರು. ಸೊ ಇದರ ಒಂದು ತಳಿಯ ವಿಶೇಷತೆ ಏನಂದರೆ ಇದು ಭಾಳ ದಿನದೊಳಗೆ ನಾವು ಕೆಡದಂತೆ ಇಡಬಹುದು. ಇದು ಭಾಳ ದಿನದ ಇದು ನಮಗೆ ಕಟಾವು ಮಾಡಿದ ನಂತರ ಒಂದು 4-5 or 5-6 ದಿವಸಕ್ಕೆ ನಮಗೆ ಹಣ್ಣಾಗುತ್ತದೆ. ಆದರೆ ಇದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಕಟಾವಿಗೆ ಬರುತ್ತೆ. ಈ ಹಣ್ಣಿನ ಗುಣಧರ್ಮ ಏನಪ್ಪ ಅಂತಂದರೆ ಗ್ರೀನ್ ಕಲರಿಂದ ಲೈಟ್ ಯೆಲ್ಲೋ ಕಲರ್ ಟೈಪ್ ಆದಾಗ ನಾವು ಇದನ್ನ ಕಟಾವು ಮಾಡಬೇಕಾಗುತ್ತದೆ. ಒಂದು ಹಣ್ಣನ್ನು ನಮಗೆ ಸರಿಸುಮಾರು ಸಣ್ಣದಿದ್ದರೂ ತಿರುಳು ತುಂಬ ಜಾಸ್ತಿ ಇರುತ್ತೆ. ಇದರಲ್ಲಿ ಬರೀ ಒಂದು 100 ಗ್ರಾಮ್ನಷ್ಟು ಹಣ್ಣಿನಲ್ಲಿ ಇದು 9 ಗ್ರಾಮ್ನಷ್ಟು ಬೀಜ ಹೊಂದಿರುತ್ತದೆ. ಇದರಲ್ಲಿ ಸಕ್ಕರೆ ಅಂಶ ಅಂದರೆ ನಮಗೆ 22.5% ಸಕ್ಕರೆ ಅಂಶವನ್ನು ಹೊಂದಿದೆ ಈ ಒಂದು ಅರ್ಕ ಸಹನ ತಳಿ. ಭಾಳಷ್ಟು ರುಚಿಕರವಾದಂಥ ಒಂದು ಸ್ವಾದವನ್ನು ಹೊಂದಿದೆ ಅಂತ ಹೇಳ್ಬೋದು. ಇದನ್ನು ಇತ್ತೀಚಿನ ದಿನಗಳಲ್ಲಿ ಇದರ ಪ್ರದೇಶ ಜಾಸ್ತಿನೇ ಆಗ್ತಾ ಇದೆ. ಇದರ ಒಂದು ಇನ್ನೊಂದು ವಿಶೇಷ ಗುಣ ಏನಪ್ಪ ಅಂತಂದರೆ ನಾವು ಇದನ್ನು ಕೆಡದಂತೆ ಒಂದು 2-3 ದಿವಸಗಳಿಗೆ ನಾವು ಇದು ಈ ಒಂದು ತಳಿಯನ್ನು ಇಡಬಹುದಾಗಿದೆ. ಆದರೆ ಅಧ್ಯಯನದ ಪ್ರಕಾರ ಏನು ಹೇಳ್ತಾರೆ ಅಂದರೆ ಈ ಒಂದು ತಳಿಗೆ ನಾವು ಬೇರೆ ಒಂದು ಈ ಬಾಲ್ನಗರ್ ಅಂತ ತಳಿ ಏನಿದೆಲ್ಲ ಆ ತಳಿಯ ಒಂದು ಪರಾಗ ರೇಣುಗಳನ್ನು ತಗೊಂಡು ಕೃತಕವಾಗಿ ನಾವು ಪರಾಗ ಸ್ಪರ್ಶ ಮಾಡಿದರೆ ಇಳುವರಿ ಇನ್ನೂ ಹೆಚ್ಚಿಗೆ ಬರುತ್ತೆ ಅಂತ ಒಂದು ಒಂದು ನಂಬಿಕೆ ಇದೆ. ಸೀತಾಫಲವನ್ನ ನೆರೆಯ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ರೂ ನಮ್ಮಲ್ಲಿ ಇನ್ನೂ ಕೂಡ ವಾಣಿಜ್ಯ ರೂಪ ಪಡ್ಕೊಂಡಿಲ್ಲ. ಈ ಬೆಳೆಯಲ್ಲಿ ರೈತರು ಸುಧಾರಿತ ಅಥವಾ ಹೈಬ್ರಿಡ್ ತಳಿಗಳನ್ನ ಆಯ್ದುಕೊಳ್ಳೋದ್ರ ಜೊತೆಗೆ ವೈಜ್ಞಾನಿಕ ಉತ್ಪಾದನಾ ತಾಂತ್ರಿಕತೆಗಳನ್ನ ಅಳವಡಿಸಿಕೊಳ್ಬೇಕು. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸೀತಾಫಲವನ್ನು ಎಲ್ಲಾ ತರಹದ ಮಣ್ಣುಗಳಲ್ಲಿ ಬೆಳೆಯಬಹುದಾದ್ರೂ ಚೌಳು ಮಣ್ಣು ಮಾತ್ರ ಯೋಗ್ಯವಲ್ಲ. ಮಳೆಗಾಲ ಈ ಬೆಳೆಯನ್ನ ಪ್ರಾರಂಭಿಸೋಕೆ ಸೂಕ್ತ ಕಾಲ. ರೈತರು ಕಡ್ಡಾಯವಾಗಿ ಕಸಿ ಮಾಡಿದ ಸಸಿಗಳನ್ನ ನಾಟಿಗೆ ಬಳಸಬೇಕು. ಸಾಮಾನ್ಯವಾಗಿ ಸಾಲು ಮತ್ತು ಗಿಡಗಳ ನಡುವೆ 4.5 meter ಅಂತರವಿರುವಂತೆ ನಾಟಿ ಮಾಡಲಾಗುತ್ತೆ. ಈ ಅಂತರದಲ್ಲಿ ಹೆಚ್ಚು ಕಡಿಮೆ ಎಕರೆಗೆ 200 ಸಸಿಗಳನ್ನ ನಾಟಿ ಮಾಡಬಹುದು. ಕಸಿ ಗಿಡಗಳು ಭೂಮಿಯ ಮೇಲಿರುವಂತೆ ನಾಟಿ ಮಾಡುವುದು ಬಹುಮುಖ್ಯ. ಇದನ್ನು ನಾವು ನಾಟಿ ಮಾಡಬೇಕಂದ್ರೆ ನಾವು ಮೊದಲು 4.5 meter ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನ ಸಾಲಿಗೆ ಮಾರ್ಕ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಯಾವುದೋ ಒಂದು ಸುಣ್ಣ ತೊಗೊಂಡ್ಬಿಟ್ಟು ಅದನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಾವು 45 cm ಉದ್ದ 45 cm ಅಗಲ ಮತ್ತು 40 cm ಆಳ ಹೀಗೆ ನಾವು ಗುಂಡಿಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಈ ಗುಂಡಿ ತೆಗಿಬೇಕಾದ್ರೆ ನಾವು ಮೊದಲು 30 cm ತೆಗೆದಂಥ ಒಂದು ಮೇಲ್ಮಣ್ಣ ಏನಿರುತ್ತಲ್ಲ ಅದನ್ನು ತಗೊಂಡು ಬೇರೆ ಕಡೆ ಹಾಕೊಂಡ್ಬಿಟ್ಟು ಇನ್ನು 15 cm ಮೇಲೂ ಬೇರೆ ಕಡೆ ಹಾಕೋಬೇಕಾಗತ್ತೆ. ಸರಿಸುಮಾರು ಒಂದು 25 kg ತಿಪ್ಪೆ ಗೊಬ್ಬರ ಹಾಗೂ ಒಂದು 250 gram ನಾವು ನೀಮ್ ಕೇಕ್ ಅಂದರೆ ಬೇವಿನ ಹಿಂಡಿಯನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಒಂದು ತೆಗ್ಗೆಯನ್ನು ತೆಗೆದಿರ್ತೇವಲ್ಲ 45 cm ಅಲ್ಲಿ ನಾವು ತುಂಬ್ಕೋಬೇಕಾಗತ್ತೆ. ಆ ತುಂಬ್ಕೊಂಡ ನಂತರ ಏನು ಮಾಡಬೇಕು, ನಾವು ಈಗ ಕಣ್ಣು ಕೊಟ್ಟಿದ ಈ ಸೀತಾಫಲ ಸಸಿಗಳನ್ನು ತಂದು ಅಲ್ಲಿ ನಾವು ನಾಟಿ ಮಾಡಬೇಕಾಗತ್ತೆ. ನಾಟಿ ಮಾಡಿ ಇದನ್ನು ಯಾವಾಗಲೂ ನಾವು ಈ ಸಾಲುಗಳನ್ನು ಉತ್ತರಾಭಿಮುಖವಾಗಿ ನಾವು ಇವುಗಳನ್ನು ನಾಟಿ ಮಾಡಬೇಕಾಗತ್ತೆ. ಇವುಗಳನ್ನು ಮಾಡಿದಾಗ ಏನಾಗುತ್ತೆ, ನಮಗೆ ಜಾಸ್ತಿ ನಮಗೆ ಸೂರ್ಯ ಪ್ರಖರತೆ ಗಿಡದ ಮೇಲೆ ಬಿದ್ದು ಜಾಸ್ತಿ ಹೂವು ಮತ್ತು ಕಾಯಿ ಕಚ್ಚಲು ಜಾಸ್ತಿ ನಮ್ಗೆ ಸಹಾಯ ಆಗ್ತದೆ. ನಾವು ಯಾವಾಗಲೂ ನಾಟಿ ಮಾಡಬೇಕಾದ್ರೆ ಕಣ್ಣು ಕಟ್ಟಿದ ಭಾಗ ಗಿಡದ ನಮ್ಮ ಮಣ್ಣಿನಿಂದ ಒಂದು 10 cm ಮೇಲೆ ಇರುವಂತೆ ನಾವು ನೋಡ್ಕೋಬೇಕಾಗುತ್ತೆ. ಅದು ಆ ಒಂದು ಕಣ್ಣು ಕಟ್ಟಿದ ಭಾಗಕ್ಕೆ ಯಾವುದೇ ರೀತಿಯಾದ ನೀರು ಅಥವಾ ಏನು ಬೇರೆ ಹಚ್ಚಲಾರಂಗೆ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಮತ್ತೆ ಬೇರೆ ಪ್ಯಾಥೋಜೆನ್ಸ್ ಅಟ್ಯಾಕ್ ಆಗುವ ಚಾನ್ಸಸ್ ಇರ್ತದೆ. ಇದು ಮಳೆಯಾಶ್ರಿತ ಬೆಳೆಯಾದರೂ ಬೇಸಿಗೆಯಲ್ಲಿ ನೀರನ್ನ ಒದಗಿಸಿದಲ್ಲಿ ಉತ್ತಮ ಫಲವನ್ನ ನಿರೀಕ್ಷಿಸಬಹುದು. ಹನಿ ನೀರಾವರಿ ಅಳವಡಿಸಿದರೆ ಇನ್ನೂ ಉತ್ತಮ. ಶಿಫಾರಸಿನಂತೆ ರಸಗೊಬ್ಬರಗಳನ್ನ ಕೊಡುವುದರ ಜೊತೆಗೆ ಕೀಟ ಮತ್ತು ರೋಗಗಳನ್ನ ನಿಯಂತ್ರಣದಲ್ಲಿಡಬೇಕು. ನಾಟಿ ಮಾಡಿದ 3 ವರ್ಷಕ್ಕೆ ಕೊಯ್ಲು ಶುರುವಾಗುತ್ತೆ.
ಏಳು ವರ್ಷದ ನಂತರ ಪ್ರತಿ ಗಿಡದಿಂದ 15-20 ಕೆಜಿ ಹಣ್ಣಿನ ಇಳುವರಿ ಪಡೆಯಬಹುದು ಅಂತಾರೆ ತಜ್ಞರು. ರಾಸಾಯನಿಕ ಗೊಬ್ಬರ ಅಂತಂದರೆ ಮೊದಲನೇ ವರ್ಷದಲ್ಲಿ ನಾವು ಒಂದು 75 ಗ್ರಾಮ್ನಷ್ಟು ಸಾರಜನಕ, 50 ಗ್ರಾಮ್ನಷ್ಟು ರಂಜಕ ಮತ್ತು 50 ಗ್ರಾಮ್ನಷ್ಟು ಪೊಟ್ಯಾಸಿಯಂಗಳನ್ನು ನೀಡಬೇಕಾಗುತ್ತೆ. ಆದರೆ ನಮಗೆ ಇದು 5ನೇ ವರ್ಷದ ನಂತರ ನಾವು ಸರಿಸುಮಾರು ನಮಗೆ 250 ಗ್ರಾಮ್ನಷ್ಟು ಸಾರಜನಕ, 125 ಗ್ರಾಮ್ನಷ್ಟು ರಂಜಕ ಮತ್ತು 125 ಗ್ರಾಮ್ನಷ್ಟು ಪೊಟ್ಯಾಸಿಯಂಗಳನ್ನು ಪ್ರತಿ ವರ್ಷ ನಾವು ಈ ಒಂದು ಸೀತಾಫಲ ಬೆಳೆಗೆ ನೀಡಬೇಕಾಗುತ್ತೆ. ಇದು ಮಳೆಯಾಶ್ರಿತ ಬೆಳೆ ಆದರೂ ನಾವು ಈಗ ಬೆಳವಣಿಗೆ ಹಂತದಲ್ಲಿ ಒಂದೆರಡು ಬಾರಿ ನೀರು ಕೊಟ್ಟಾಗ ನಮಗೇನಾಗುತ್ತೆ ಅಂದರೆ ಜಾಸ್ತಿ ಹೂ ಬಿಟ್ಟು ಇಳುವರಿ ನಮಗೆ ಜಾಸ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಹಣ್ಣಿನ ಗಾತ್ರ ಹೆಚ್ಚಾಗ್ತದೆ. ಅದಕ್ಕಾಗಿ ನಾವು ಈ ಬೇಸಿಗೆ ಕಾಲದಲ್ಲಿ ಒಂದೆರಡು ಸರಿ ನೀರನ್ನು ಕೊಟ್ಟರೆ ನಾವು ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಬೋದು ಅಂತ ನಾನು ಹೇಳ್ತೇನೆ. ಸೀತಾಫಲದಲ್ಲಿ ಕೀಟಗಳು ಅಂತಂದರೆ ನಮಗೆ ಈಗ ಹಿಟ್ಟು ತಿಗನೆ ಅಂತ ಒಂದು ಹುಳ ಇದೆ. ಆ ಒಂದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಡೈಕ್ಲೋರೋವಾಸ್ನೆ 1 ml 1 ಲೀಟರ್ ನೀರಲ್ಲಿ ಹಾಕಿ ಸ್ಪ್ರೇ ಮಾಡ್ಬೋದು ಅಥವಾ ಇಮಿಡಾಕ್ಲೋರೋಫಿಡ್ ಅಂತ ಬರುತ್ತೆ, ಅದನ್ನು ನಾವು 0.3 ml 1 ಲೀಟರ್ ನೀರಲ್ಲಿ ಹಾಕಿ ಅದನ್ನು ಸ್ಪ್ರೇ ಮಾಡಿದರೆ ಆ ಒಂದು ಹಿಟ್ಟು ತಿಗನೆಯನ್ನು ನಾವು ಕಂಟ್ರೋಲ್ ಮಾಡ್ಬೋದು. ನಾವು ಇಳುವರಿ ಮತ್ತು ಈ ಕೊಯ್ಲನ್ನು ನೋಡಿದಾಗ ಹಸಿರು ಬಣ್ಣದಿಂದ ಲೈಟಾಗಿ ಹಳದಿ ಕಲರ್ ಆದಾಗ ನಾವು ಈ ಒಂದು ಬೆಳೆಯನ್ನು ಕಟಾವು ಮಾಡಬೇಕಾಗತ್ತೆ. ಮತ್ತು ಇದರಲ್ಲಿ ಕಣ್ಣುಗಳು ಉಬ್ಕೋತಾವೆ ಮತ್ತು ಭಾಳ ದಪ್ಪ ಆಗ್ತಾವೆ, ಅದು ನಮಗೆ ಒಂದು ಬೆಸ್ಟ್ ಚಲೋ ಇಂಡಿಕೇಟರ್ ಅಂತ ಹೇಳ್ಬೋದು. ಆ ಟೈಮ್ನಾಗ ನಾವು ಇವ್ರನ್ನ ಕಟಾವು ಮಾಡಬೇಕಾಗತ್ತೆ. 3ರಿಂದ 4ನೇ ವರ್ಷಕ್ಕೆ ನಮಗೆ ಇಳುವರಿ ಚಾಲೂ ಆಗ್ತದೆ. ಎಕನಾಮಿಕಲ್ ಈಲ್ಡ್ ಅಂದರೆ ಆರ್ಥಿಕ ಒಂದು ಇಳುವರಿ ನಮಗೆ 7ನೇ ವರ್ಷದಿಂದ ನಮಗೆ ಸಿಗ್ತದೆ. ಒಂದು ಗಿಡದಿಂದ ನಮಗೆ ಸರಿಸುಮಾರು 7ನೇ ವರ್ಷದ ನಂತರ ಒಂದು ಗಿಡದಿಂದ ನಮಗೆ 15-20 ಕೆಜಿಯಷ್ಟು ಹಣ್ಣುಗಳು ಸಿಗ್ತಾವೆ. ಅಂದರೆ ಒಂದು ಗಿಡಕ್ಕೆ 100-150 ಹಣ್ಣುಗಳು ಸಿಗ್ತಾವೆ. 1 ಹೆಕ್ಟ್ರಿಗೆ ಅಂದರೆ ನಮಗೆ ಒಂದು 10 ಟನ್ ಅವರೇಜ್ 10-11 ಟನ್ನು ಅಷ್ಟು ಇಳುವರಿ ನಮಗೆ 1 ಹೆಕ್ಟ್ರಿಗೆ ಈ ಹಣ್ಣುಗಳು ಸಿಗ್ತಾವೆ. ಎಲ್ಲಿ ನೀರು ಕಡಿಮೆ ಇರ್ತದಲ್ಲ, ಬರ ನಿರೋಧಕ ಶಕ್ತಿಯನ್ನು ಹೊಂದಿದಂಥ ಈ ಒಂದು ಬೆಳೆಯನ್ನು ನಾವು ನೀರು ಕಡಿಮೆ ಇದ್ದಲ್ಲಿ ಮತ್ತು ಗೋಡು ಜಮೀನು ಇದ್ದಲ್ಲಿ ಈ ಬೆಳೆಯನ್ನು ಬೆಳೆದು ಅಂಥ ಜಮೀನಿನಲ್ಲಿ ಬೆಳೆದು ಈ ಜಾಸ್ತಿ ಲಾಭವನ್ನು ಪಡ್ಕೊಳ್ಬೋದು ಮತ್ತು ಆರ್ಥಿಕವಾಗಿ ಸಬಲರಾಗ್ಬೋದು ಅಂತ ನಾನು ನಮ್ಮ ರೈತರಲ್ಲಿ ಕೇಳ್ಕೊಳ್ತೀನಿ. ಒಟ್ಟಾರೆ ಬರ ನಿರೋಧಕ ಶಕ್ತಿಯನ್ನ ಹೊಂದಿರುವಂತಹ, ಹೆಚ್ಚು ತಲೆನೋವಿಲ್ಲದ, ಕಡಿಮೆ ನೀರಿನಲ್ಲಿ ನಿರ್ವಹಣೆ ಮಾಡಬಹುದಾದಂತಹ, ಕಡಿಮೆ ಖರ್ಚಿನಲ್ಲೇ ರೈತನಿಗೆ ಆರ್ಥಿಕ ಲಾಭವನ್ನ ತಂದುಕೊಡುವಂತಹ ಸೀತಾಫಲ ಖುಷ್ಕಿ ತೋಟಗಾರಿಕೆಗೆ ಹೇಳಿ ಮಾಡಿಸಿದಂತಹ ಹಣ್ಣಿನ ಬೆಳೆ.